ಸರ್ ಶಾಸಕರು ಮನೆ ಅಧ್ಯಕ್ಷೇ, ಒಬ್ಬ ಶಾಸಕ ಸದನದಲ್ಲಿ ನನಗೆ ರಕ್ಷಣೆ ಕೊಡಬೇಕು ಅನ್ನುವಷ್ಟರ ಮಟ್ಟಿಗೆ ಘಟನೆ ಮುಂದುವರಿತಿದೆ ಅಂತಂದ್ರೆ ನೀವು ಶಾಸಕರ ರಕ್ಷಣೆ ಕೊಡಬೇಕಾಗಿರೋದು. ಇವತ್ತು ಸರ್ಕಾರಕ್ಕೆ ತಕ್ಷಣ ಹೇಳಬೇಕು, ಇದರಲ್ಲಿ ಯಾವುದೇ ರಾಜಕಾರಣದ ಮಾತುಕತೆಗಳು ಬೇಡ. ಒಬ್ಬ ಶಾಸಕ ಸದನದಲ್ಲಿ ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತಂದ್ರೆ ಯಾರು ಹೊಣೆ ಸರ್? ನನ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ನಂತರ ಅವನ್ನ ಅರೆಸ್ಟ್ ಮಾಡಕ್ಕೆ ಸರ್ಕಾರ ತಯಾರಿಲ್ಲ ಅಂತಂದ್ರೆ ಏನ್ ಪ್ರಶ್ನೆ ಇದು? ನೋಡಿ, ದಯಮಾಡಿ ಅಲ್ಲ ನೀವು ಸರ್, ಇದನ್ನ ಸರ್ಕಾರ ಯಾರು ಮಾಡ್ಕೋಬೇಡಿ. ಅವ್ರು ಹೇಳಿದ್ದಾರೆ ಅಧಿಕಾರಿ ಸ್ಪಂದಿಸಿದಂತೆ ತಕ್ಷಣ ಗಮನ ಕೊಡಬೇಕು. ನಿಮಗೆ ತೊಂದರೆ ಆಗಿದ್ರು ಕೂಡ ನಾನು ನಿಮ್ ಜೊತೆಗೆ ಉತ್ತರ ಕೊಡ್ಲಿ ಅವ್ರ ಉತ್ತರ ಕೊಡ್ಲಿ ಅಧ್ಯಕ್ಷರೇ. ಆಯ್ತು, ಉತ್ತರ ಅಧ್ಯಕ್ಷರೇ, ಅವ್ನ ಅಂಡರ್ ವರ್ಲ್ಡ್ ಡಾನ್ ಆಯ್ತು. ಈಗ ಸಭಾಧ್ಯಕ್ಷರೇ, ಈ ವ್ಯಕ್ತಿಯ ಹೆಸರು ಏನ್ ಹೇಳಿದ್ರು, ಅವರ ಈ ನಡವಳಿಕೆಯ ಫಲಾನುಭವಿಗಳು ನಾನು ಮತ್ತೆ ಅಶೋಕ್. ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಒಂದು ಅಟ್ಟಹಾಸ, ಅವ್ರದೇ ಸ್ವಂತ ಇಡೀ ಬೆಂಗಳೂರಲ್ಲಿ ಎಲ್ಲೂ ಕ್ಲಬ್ ನಡೀದೇ ಇದ್ರು ಕೂಡ ಅವ್ರ ಕಟ್ಟದಲ್ಲಿ ಕ್ಲಬ್ ನಡೆಯುತ್ತೆ. ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾತ್ರಿ 11:00 ಮನೆಯಲ್ಲೇ ಇದ್ದಾರೆ. ಇದು ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಕ್ಕಾಗಿಲ್ಲ? ಬಹಳ ಸಿಂಪಲ್, ಇದು ಮನೆ ಒಳಗಡೆನೆ ಇದ್ದಾರೆ. ಮನೆ ಒಳಗಡೆಯಿಂದ ಯಾರು ಬೇಕೋ ಅವ್ರಿಗೆಲ್ಲ ಫೋನ್ ಮಾಡಿ ಶಿಫಾರಸು ಮಾಡಿಸ್ತಾ ಇದ್ದಾರೆ, ಬೇರೆ ಪ್ರಶ್ನೆ. ಅರೆಸ್ಟ್ ಯಾಕೆ ಮಾಡಕ್ಕಾಗಲ್ಲ ಮನೆ ಒಳಗಡೆ ಇದ್ರು ಕೂಡ? ಇದು ಒಬ್ರು ಅವ್ರು ಹೇಳಿದ್ರು, ಆ ಪದಗಳು ಹೇಳಕ್ಕಾಗಲ್ಲ ನನಗೆ. ಮನೆ ಗೋಪಾಲಯ್ಯನಂತವ್ರಿಗೆ ಒಂದು ಒಂದು ಬೆದರಿಕೆ ಬಂದು ಇಲ್ಲಿ ಉಲ್ಲೇಖ ಮಾಡಬೇಕು ಅಂದ್ರೆ ಜಸ್ಟ್ ಇಮ್ಯಾಜಿನ್ ದ ವೇ ಹಿ ಮಸ್ಟ್ ಹ್ಯಾವ್ ಅಡ್ರೆಸ್. ಸೊ ಅದಕ್ಕೋಸ್ಕರ ತಾವು ಎಲ್ಲರದು ಕೂಡ ರಕ್ಷಣೆಗೆ ಬಂದು ಕೂಡಲೇ ಸೂಚನೆ ಕೊಡಿ ಸರ್ಕಾರ. ಅಧ್ಯಕ್ಷರೇ, ಒಂದ್ನಿಮಿಷ ಹೇಳ್ತೀನಿ ಅಶೋಕ್. ಈಗ ನಮ್ ಸರ್ಕಾರ ಇದ್ದಾಗಲೂ ಇಡೀ ಬೆಂಗಳೂರಿನಲ್ಲಿ ಇದ್ದಂತ ಕ್ಲಬ್ ಮತ್ತು ಕ್ಯಾಶಿನೋಗಳನ್ನ ಬಂದ್ ಮಾಡಿಸಿತ್ತು. ಅಲ್ಲಿ ನಡೆದ್ರೆ ಲೋಕಲ್ ಪೊಲೀಸ್ ಅಧಿಕಾರಿಯ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಆದೇಶ ಕೂಡ ಮಾಡಿತ್ತು, ಎಲ್ಲ ಬಂದ್ ಆಗಿತ್ತು. ಇವತ್ತು ಗೋಪಾಲಯ್ಯನವರು ಹೇಳ್ತಾರೆ ಬಸವೇಶ್ವರ ನಗರ ವ್ಯಾಪ್ತಿಯಲ್ಲಿ ಈ ಮನುಷ್ಯನ ಕ್ಲಬ್ ನಡೀತಾ ಇದೆ ಅಂತ. ಈ ಇಲ್ಲಿಗಲ್ ದಂಧೆ ಮಾಡಿಕೊಂಡು ಸಾಕಷ್ಟು ಹಣವನ್ನು ಗಳಿಸಿ ಇವರು ಮಾಡಬಾರದು ಮಾಡ್ತಾ ಇದ್ದಾರೆ, ದುಷ್ಟಶಕ್ತಿಗಳನ್ನು ಬೆಳೆಸಿಕೊಂಡು. ಇವತ್ತು ಒಬ್ಬ ಗೋಪಾಲಯ್ಯನವರು ಬಹಳ ಸಜ್ಜನ ಮನುಷ್ಯ, ಅವರು ಯಾರು ನಮ್ಗೆ ಯಾರಿಗಾರ ಹೇಳಿದ್ರೆ ತಿರುಗಿ ಹೇಳ್ತೀವಿ, ಕಪಾಳ ಕೊಡ್ತೀವಿ ಅಂತೀವಿ, ಇನ್ನೇನು ಮಾಡ್ತೀವಿ, ಅವ್ರು ಅದನ್ನು ಹೇಳಲಿಕ್ಕಿಲ್ಲ. ಆ ರೀತಿಯ ವ್ಯಕ್ತಿತ್ವದ ಬಗ್ಗೆ ಇಷ್ಟೊಂದು ಹೀನಾಯವಾಗಿ ಮಾತಾಡ್ತಾನೆ, ಕೊಲೆ ಬೆದರಿಕೆ ಆಗ್ತಾನೆ, ಅಶೋಕ್ ಅಂತವ್ರಿಗೆ ಆಗ್ತಾನೆ, ಸುರೇಶ್ ಕುಮಾರ್ ನಾನು ಕೂಡ ಅದರ ಫಲಾನುಭವಿ ಅಂತ ಹೇಳ್ತಾರೆ ಅಂದ್ರೆ ಇಡೀ ಸದನ ಸರ್ ನಾವು ಅವ್ರ ಜೊತೆ. ಒಂದ್ ನಿಮಿಷ ಸರ್, ಬಹಳ ಗಂಭೀರವಾದ ವಿಷಯ ಸರ್. ಇಲ್ಲ, ಈಗ ಇಡೀ ಸದನ ಆಯ್ತು ಒಕ್ಕೋರ್ಲಿಂದ ಒಬ್ಬ ಶಾಸಕನ ಈ ಅಸಹಾಯಕತೆಗೆ ಮತ್ತು ಒಬ್ಬ ಶಾಸಕನಿಗೆ ಹಿಂಗಾಗ್ತದೆ ಅಂತ ಹೇಳಿದ್ರೆ ಬೆಂಗಳೂರು ನಗರದಲ್ಲಿ ಏನಾಗ್ತಾ ಇದೆ, ಅಮಾಯಕ ಜನರ ಮೇಲೆ ಏನಾಗ್ತಾ ಇದೆ, ಇದನ್ನು ನಾವು ಯೋಚನೆ ಮಾಡ್ಕೊಂಡ್ರೆ ಭಯ ಆಗತ್ತೆ. ಇಂಥ ದುಷ್ಟಶಕ್ತಿಗಳನ್ನ ಪಕ್ಷ ಪಂಗಡ ಅಲ್ಲ ಸರ್, ಎಲ್ಲ ಪಕ್ಷಗಳಲ್ಲೂ ನಾವೆಲ್ಲ ಒಟ್ಟಿಗೆ ಇರೋಣ, ಅದರಲ್ಲಿ ಏನು ತೊಂದರೆ ಇಲ್ಲ. ಆದ್ರೆ ಇಂಥ ಶಕ್ತಿಗಳನ್ನು ಬೆಳೆಸ್ಕೊಂಡು ನಾವು ಪಕ್ಷ ಬೆಳೆಸಿದ್ರೆ ಅದ್ರ ಅರ್ಥವೇ ಇಲ್ಲ. ಆದ್ರಿಂದ ಇವರನ್ನ ಇಷ್ಟೊತ್ತು ಅರೆಸ್ಟ್ ಮಾಡದೇ ಇರುವಂತಹದ್ದು ಪೊಲೀಸರ ಅಸಹಾಯಕತೆ ಯಾಕಾಗ್ತಾ ಇದೆ ಅಂತ ನಮ್ ಕ್ಲಾರಿಫಿಕೇಶನ್ ಬೇಕು. ಜನ ಹೇಗಿರ್ತಾರೆ ಇದನ್ನ ಇವತ್ತು ರಕ್ಷಣೆ ಇಲ್ಲ ಅಂತ ಉತ್ತರ ಕೊಡ್ತಾರೆ. ಹಾಗಾಗಿ ತಕ್ಷಣ ಅವನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಗೋಪಾಲಯ್ಯನವರು ಇವತ್ತು ಬಹಳ ನೋವಿನಿಂದ ಅವರು ಈ ಮಾತುಗಳನ್ನ ಹೇಳಿದ್ದಾರೆ. ಗೋಪಾಲಯ್ಯನವರು ಒಬ್ಬರೇ ಅಲ್ಲ, ಅವರ ಶ್ರೀಮತಿಯವರು ಕೂಡ ಮೇಯರ್ ಆಗಿದ್ರು ಅಲ್ಲ, ಡೆಪ್ಟಿ ಮೇಯರ್ ಆಗಿದ್ರು, ಡೆಪ್ಟಿ ಮೇಯರ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಇಡೀ ಕುಟುಂಬ ರಾಜಕಾರಣದಲ್ಲಿದೆ.
ಸೊ ಅಂತ ವ್ಯಕ್ತಿಗಳಿಗೆ ಈ ತರ ಬೆದರಿಕೆ ಹಾಕುವಂಥದ್ದು, ಮತ್ತೆ ಇಷ್ಟು ಬೆದರಿಕೆ ಹಾಕಿ ಇಷ್ಟು ಗಂಟೆ ಆದ್ರೂ ಕೂಡ ಅವನ ಮೇಲೆ ಅವನು ಕುಡಿದಿದ್ದಾನೆ ಅದನ್ನ ಇಳಿಲಿ ಇಳಿದ ಮೇಲೆ ಕರ್ಕೊಂಬರೋದು ಅಂತ ಆದ್ರೆ ಏನ್ ಹಂಗೆ ಏನಾನ ರೂಲ್ಸ್ ಇದೆಯಾ? ಅಲ್ಲಲ್ಲ ನನ್ಗೆ ಗೊತ್ತಿಲ್ಲ, ಹೋಮ್ ಮಿನಿಸ್ಟರ್ ಅಲ್ಲ, ಹಂಗೇನಾದ್ರು ರೂಲ್ಸ್ ಇದೆಯಾ? ಕುಡ್ದಾದ್ಮೇಲೆ ಏನಾನ ಅವನ್ನ ಕೂಡಿಸಿ ನಿಶೆ ಇಳಿಸಿ ನಿಶೆ ಇಳಿದ ಮೇಲೆ ಕೇಸ್ ಹಾಕೋದು ಏನಾನ ಇದೆಯಾ? ಆಗ್ಲೇ ಅರೆಸ್ಟ್ ಮಾಡ್ಬೇಕಾಯ್ತು ಇಮಿಡಿಯೇಟ್ ಆಗಿ. ಅವ್ನಿಗೆ ಫೋನ್ ಬಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಲ್ಲೇ ಪೊಲೀಸ್ ಸ್ಟೇಷನ್ ಹತ್ರನೇ ಇದೆ, ಏನೋ ದೂರ ಇದ್ದಿದ್ರೆ ಪರವಾಗಿಲ್ಲ, ಅರ್ಧ ಕಿಲೋಮೀಟರ್ ಇಲ್ಲ 100 ಮೀಟರ್ ಇಲ್ಲ ಪೊಲೀಸ್ ಸ್ಟೇಷನ್ಗೂ, ಅಲ್ಲಿ ಅಷ್ಟು ಹತ್ರ ಇದ್ರು ಕೂಡ ಈ ತರ ಅವ್ನ ನಿಶೆ ಇಳಿಲಿ ಅದಾದ್ಮೇಲೆ ಕರ್ಕೊಂಬರೋಣ ಅಂದ್ರೆ ಏನ್ ರಾಜಾತಿಥ್ಯ ಕೊಟ್ಟಾಗ್ತದೆ? ಇವಾಗ ನಾನು ಸನ್ಮಾನ್ಯ ಸ್ಪೀಕರ್ ಅವ್ರು ಕೇಳೋದು, ಪಾರ್ಟಿಯಲ್ಲಿ ನಡೆಯುತ್ತೆ, ನಾವೆಲ್ಲರೂ ಕೂಡ ಅಲ್ಲಿ ಬಂದಾಗ ನಾವು ಅಲ್ಲಿ ಕೂತಾಗ ಯಾರ್ಯಾರು ಕೂತಿದಾರೋ ಎಲ್ಲರೂ ಏನ್ ಹೇಳೋದು, ನಾನೇ 25 ವರ್ಷ ಇರ್ತೀನಿ ಅಂತ. ಕಳೆದ 30 ವರ್ಷದಲ್ಲಿ ಯಾರು ಟರ್ಮ್ ರಿಪೀಟೇ ಆಗ್ಲಿಲ್ಲ, ರಿಪೀಟೇ ಆಗ್ಲಿಲ್ಲ. ಅದರಿಂದ ಇಲ್ಲಿ ಅಲ್ಲಿ ಬರೋದು ಹೋಗೇ ಇರ್ತದೆ. ಡೆಮೋಕ್ರಸಿ ಪ್ರಜಾಪ್ರಭುತ್ವದಲ್ಲಿ ಇಲ್ಲಿರುವಂತ ರಕ್ಷಣೆ ನಾವೇ, ನಾವು ಜನಪ್ರತಿನಿಧಿಗಳು ಎಲೆಕ್ಟ್ ಆಗ್ತೀರಿ, ಲಕ್ಷಾಂತರ ಓಟ್ ತಗೊಂಡು ಎಲೆಕ್ಟ್ ಆಗ್ತೀರಿ, ಈ ಸಾಮಾಜಿಕ ಇದರಲ್ಲಿ ಇರ್ತೀರಿ, ನಮ್ಮ ಮೇಲೇನೆ ಈ ತರ ಅಂತ ಹೇಳಿದ್ರೆ ಇದೆಲ್ಲ ಎಲ್ಲರಿಗೂ ಆಗ್ಬೋದು. ಇವತ್ತು ನನಗಾಗ್ಬೋದು, ಇತ್ತು ಇನ್ನೊಬ್ಬರಿಗಾಗ್ಬೋದು, ಇನ್ನೊಬ್ಬರಿಗಾಗ್ಬೋದು, ಎಲ್ಲರೂ ಕಾಮನ್ನು. ಅದರಿಂದ ಇಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕು. ಗೋಪಾಲಯ್ಯ ಅವರು ಏನ್ ಹೇಳಿದಾರೆ ಆ ರೀತಿ ಅವ್ರಿಗೆ ಗಡೀಪಾರ್ ಮಾಡುವಂತ ಒಂದು ಕೆಲಸ ಆದ್ರೆ ಒಂದು ಮಾಡಲ್ಲ. ನೆಕ್ಸ್ಟ್ ಯಾರೇ ಇದಾದ್ರು ಕೂಡ ಯಾವುದೇ ಪಾರ್ಟಿಯವರಾದ್ರೂ ಕೂಡ ಇದೇ ಮಾಡಲ್ಲ ಮಾಡುವಂತದಕ್ಕೆ ಒಂದು ಅವಕಾಶ ಆಗ್ತೈತೆ. ಸರ್ಕಾರ ಕೂಡಲೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಬೇಕು. ಹೇಗೂ ಗಡೀಪಾರ್ ಮಾಡ್ತಾ ಇದ್ದಾರೆ ಝೀರೋ ಓವರ್ನಲ್ಲಿ. ಹಿಂದೂ ಕಾರ್ಯಕರ್ತರನ್ನು ಗಡೀಪಾರ್ ಮಾಡ್ತಾ ಇದ್ದಾರೆ. ಅವು ಎಲ್ಲ ಆಗೋಗುತ್ತೆ, ಇಂಡಿಪೆಂಡೆಂಟ್, ಜನತಾದಳ, ಕಾಂಗ್ರೆಸ್, ಬಿಜೆಪಿ ಎಲ್ಲ ಆಗೋಗೈತೆ, ಯಾವ ಎಲ್ಲ ಪಾರ್ಟಿ ಆಗೈತೆ. ಮೊನ್ನೆ ಅಧ್ಯಕ್ಷರೇ ಶೂನ್ಯ ವೇಳೆಯಲ್ಲಿ ಮೊನ್ನೆ ಇದೇ ಸದಸ್ಯರಾದ ಗೋಪಾಲಯ್ಯನವರು ಒಬ್ಬ ವ್ಯಕ್ತಿಯಿಂದ ಎಕ್ಸ್ ಮೇಯರ್ ಇಂದ ಆದಂತ ಅವಾಚ್ಯ ಶಬ್ದಗಳು ಮತ್ತು ಅವ್ರಿಗೆ ಆಗಿರ್ತಕ್ಕಂಥ ಮಾನಸಿಕ ಹಿಂಸೆಯನ್ನ ಗಮನ ಸೆಳೆದ ಎಕ್ಸ್ ಕಾರ್ಪೊರೇಟರ್ ಪದ್ಮರಾಜ್ ವಾಸ್ ಎಕ್ಸ್ ಕಾರ್ಪೊರೇಟ್, ಈ ವಾಸ್ ಹಿಯರ್, ಈ ವಾಸ್ ದೇರ್, ನೌ ಈಸ್ ವೇರ್ ಐ ಡೋಂಟ್ ನೋ. ಗೋಪಾಲಯ್ಯನವ್ರ ಜೊತೆಗೂ ಇದ್ರು, ಇಲ್ಲೂ ಎಲ್ಲ ಕಡೆನೂ ಓಡಾಡ್ತಾ ಇದ್ರು ಅವರು. ಹಲೋ ಗೋಪಾಲಯ್ಯನವ್ರ, ಪದ್ಮರಾಜ್ ಅವರು ನನಗೂ ಗೊತ್ತಿದೆ, ಅದನ್ನ ಹೇಳಿದೆ, ಇಲ್ಲೂ ಇದ್ರು ಅಲ್ಲೂ ಇದ್ರು ಅಂತ ಹೇಳ್ತಾ ಇದ್ದೀನಿ, ಹೇಳ್ತಾ ನಾನೇ ಹೇಳಿದೆ ಅದನ್ನ. ನನ್ಗೆ ಗೊತ್ತಿರೋದಲ್ವಾ, ನಾವೆಲ್ಲ ಒಟ್ಟಿಗೆ ಇದ್ವಲ್ಲ ಗೋಪಾಲಯ್ಯನವ್ರೆ, ಜೊತೆಗೆ ಇದ್ವಲ್ಲ ಒಟ್ಟಿಗೆ, ನಾವು ನೀವೆಲ್ಲ ಒಟ್ಟಿಗೆ ಅದೇ ಹೇಳ್ತಾ ಇರೋದು ನಾನು. ಬೇರೆ ಸೋಡ ಅಂತ ಹೇಳಿ ಸರಿ, ಕಾನೂನು ದೃಷ್ಟಿನಲ್ಲಿ ಪಕ್ಷಪಾತದ ಪ್ರಶ್ನೆ ಇಲ್ವೇ ಇಲ್ಲ, ಕಾನೂನಲ್ಲಿ ಎಲ್ಲರೂ ಸಮಾನರೇ. ಈಗ ಮಾನ್ಯ ಶಾಸಕರಿಗೆ ಒಂದು ಅವಹೇಳನಕರ ಅವ್ರ ಕುಟುಂಬಕ್ಕೆ ಮಾಡಿದ್ದಾರೆ ಅಂತ ಸರ್ಕಾರದ ಗಮನ ಸೆಳೆದಿದ್ದಾರೆ. ನಮ್ಮ ಶಾಸಕರ ಗೌರವ ಘನತೆ ಎಷ್ಟು ಮುಖ್ಯನೋ ಸಾಮಾನ್ಯ ಜನರದು ಅಷ್ಟೇ ಮುಖ್ಯ. ಸರ್ಕಾರ ಕಾನೂನು ವಿಷಯದಲ್ಲಿ ತಾರತಮ್ಯ ಮಾಡದೆ, ಪಕ್ಷಪಾತ ಮಾಡದೆ, ಕಾನೂನಾತ್ಮಕವಾಗಿ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ಕೈಗೊಳ್ತೇವೆ, ಅದನ್ನು ಮಾನ್ಯ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಈಗ ಇದು ಸದನದ ಬಹಳ ಗಂಭೀರವಾಗಿ ನಾವು ತಗೊಳ್ಬೇಕಾಗ್ತದೆ. ಯಾಕಂದ್ರೆ ಒಂದು ಶಾಸಕರ ಮೇಲೆ ಈ ರೀತಿ ಅವರು ಫೋನ್ ಮಾಡಿ ಅದಕ್ಕೂ ಸತತ ಒಂದು ಅಲ್ಲ 2-3 ಜನರಿಗೆ ಇದು ಬೆದರಿಕೆ ಆಗ್ತದೆ ಅಂತ ಹೇಳಿದ್ರೆ ಅವ್ರಿಗೇನೋ ಒಂದು ಎಕ್ಸ್ಟ್ರಾ ಧೈರ್ಯ ಇರಬೇಕು. ಒಂದು ಅವರ ಮೇಲೆ ಯಾಕಂದ್ರೆ ಕಾನೂನು ಪ್ರಕಾರ ಏನು ಇದೆಯಾ ಕ್ರಮ ತಗೊಳ್ಬೇಕು. ಮತ್ತೆ ಅವ್ರು ಕೇಳಿದಾಗೆ ನಿನ್ನೆ ರಾತ್ರಿ ಅದು ಕೂಡ ಇನ್ನೂ ಕೂಡ ಅವ್ರು ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತ ಇವತ್ತು ನಾವು ಹೇಳ್ಬೇಕಾಗ್ತದೆ. ಒಂದ ಇಮ್ಮಿಡಿಯೇಟ್ ಅವನ್ನ ಅರೆಸ್ಟ್ ಮಾಡಿಸ್ಬೇಕು ನಾವು ಇವತ್ತು ಸಂಜೆ ಒಳಗೆ ಮಧ್ಯ ಒಳಗಡೆ, ಅಥವಾ ಅಲ್ಲಿ ಯಾರು ಲೋಕ ಇನ್ಸ್ಪೆಕ್ಟರ್ ಇದ್ದಾನೆ ಅವನು ಸಸ್ಪೆಂಡ್ ಮಾಡ್ಬೇಕು, ಯಾರಲ್ಲೊಂದು ಆಗ್ಬೇಕು. ಅವ್ನು ಯಾವ್ದು ಬರಲಿ, ಬಂದು ಕೂತ್ಕೊಂಡಲ್ಲಿ ಆಗುವಂತ ವಿಚಾರ ಇಲ್ಲ. ನಾನು ಎಲ್ಲರಿಗೂ ಇದೇ ಧೈರ್ಯ ಬಂದು ಬಿಟ್ರೆ ಏನ್ ಪರಿಸ್ಥಿತಿ ಏನಾಗ್ಬೋದು? ಸೊ ವಿ ಹ್ಯಾವ್ ಟು ಬಿ ತಾವೊಂದು ಗವರ್ಮೆಂಟ್ ಆಗಿ ಬಹಳ ಸ್ಟ್ರಿಕ್ಟ್ ಒಂದು ಮೆಸೇಜ್ ಕೊಡ್ಬೇಕು. ಸ್ಪೀಕರ್ ಅವರು ಬಹಳ ಒಂದು ಒಳ್ಳೆ ಮಾತಾಡಿದ್ದಾರೆ. ಇಲ್ಲಿ ಮೆನ್ಷನ್ ಆಗಿದೆ ರಾತ್ರಿ 11 ಗಂಟೆ, ಇವತ್ತು ಸಂಜೆ ಒಳಗಡೆ ಅವನನ್ನ ಅರೆಸ್ಟ್ ಮಾಡ್ಬೇಕು, ಇಲ್ದೇ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡ್ಬೇಕು. ಇಬ್ರು ಒಂದೇ ಇರಕ್ ಸಾಧ್ಯ ಇಲ್ಲ. ಒಂದ್ ಮಾಡಿ ಸನ್ಮಾನ್ಯ ಸನ್ಮಾನ್ಯ ಸಭಾಧ್ಯಕ್ಷ, ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂತ ಟ್ರಬ್ಲನ ಭಾಷೆ ಮುಚ್ಚಿದ್ರೆ ಇವೆಲ್ಲ ಸರಿ ಹೋಗುತ್ತೆ.